ನಮಸ್ಕಾರ. ನಾನಿಂದು ಜೋಗಿಯವರು ಬರೆದಿರುವ ಕವಿತೆ ಓದುವೆ. ಶೀರ್ಷಿಕೆ ಕವಿತೆ. ಕಂಡುಹಿಡಿಯುವುದೇನು ಕಷ್ಟವಲ್ಲ, ಅಸಲಿಯಾಗಿದ್ದರೆ ನಡುವೆ ಒಂದು ಬೆಳ್ಳಿ ರೇಖೆ ಇರುತ್ತದೆ. ಬೆಳಕಿಗೆ ಹಿಡಿದು ನೋಡಿದರೆ ಅದು ಹೊಳೆಯುತ್ತದೆ. ಅದರ ಮೇಲೆ ಬರೆದಿರದ ಅಕ್ಷರಗಳು ಒಳಗೊಳಗೆ ಅಡಗಿರುವುದು ಕಾಣಿಸುತ್ತದೆ. ಅನುಭವದ ನಿಕಷಕ್ಕೆ ಉಜ್ಜಿ ನೋಡಿದಾಗ ನಿಜಾಯಿತಿಯ ವಾಸನೆ ಹೊಡೆಯುತ್ತದೆ. ಕೊಂಚ ಕೊಂಚ ಕೊನೆ ಮುರಿದುಕೊಂಡು ಅಲ್ಲಲ್ಲಿ ಸುಕ್ಕ ಸುಕ್ಕಾಗಿ ಯಾರೋ ಬರೆದಿಟ್ಟ ಹೆಸರು ಹೊತ್ತುಕೊಂಡು ಬಡವನ ನಿಯತ್ತಿನಂತೆ ಅದು ಕಾಣಿಸುತ್ತದೆ. ಮುಟ್ಟುವಾಗಲೇ ಅದರ ಮೈ ಕೊಂಚ ದೊರಗು ದೊರಗು. ಅದಕ್ಕೆ ತಾನು ಸರ್ವಾಧಿಕಾರಿಯಲ್ಲ ಎನ್ನುವುದು ಗೊತ್ತಿರುತ್ತದೆ. ಯಾರ ಕೈಗೆ ಬೇಕಿದ್ದರೂ ಸುಲಭವಾಗಿ ದಾಟಿಕೊಳ್ಳುತ್ತದೆ. ಅನಾಥ ಮಗುವಿನಂತೆ ಕೋಟ ಹಾಗಲ್ಲ, ಅದು ಸದಾ ಹೊಸದರಂತೆ ಕಾಣಿಸುತ್ತದೆ. ತನ್ನನ್ನು ಯಾರು ಅನುಮಾನಿಸದಿರಲಿ ಎಂದು ಸುಳ್ಳೇ ಸೌಜನ್ಯಯುತವಾಗಿ ತೋರ್ಪಡಿಸಿಕೊಳ್ಳುತ್ತದೆ. ನೋಯದಿದ್ದರೂ ನೊಂದಂತೆ ನಟಿಸುತ್ತದೆ. ತಟ್ಟನೆ ತುಳುಕುವುದಕ್ಕೆಂದೇ ಕಂಬನಿಯನ್ನು ಕರವಸ್ತ್ರದಲ್ಲಿ ಕಟ್ಟಿಕೊಂಡಿರುತ್ತದೆ. ಅದರ ನಡುವೆ ಹುಡುಕಾಡಿದರೆ ಬೆಳ್ಳಿಗೆರೆಯಂತದ್ದೇ ಗೆರೆ. ಅದು ಬೆಳ್ಳಿಯಲ್ಲ, ಅದು ಬೆಳ್ಳಿಯಲ್ಲ ಎಂದು ತಿಳಿಯಲು ನೀವು ಬಂಗಾರದ ಆಸೆ ತೊರೆಯಬೇಕಾಗಿರುತ್ತದೆ. ಆತ್ಮದ ಬೆಳಕಲ್ಲಿಟ್ಟು ನೋಡಿದರೆ ಅದಕ್ಕೆ ಹೊಕ್ಕಳ ಬಳ್ಳಿ ಇಲ್ಲ ಎಂಬುದು ಗೊತ್ತಾಗಿಬಿಡುತ್ತದೆ. ಅದನ್ನು ಮಡಚಿ ಜೇಬಲ್ಲಿಟ್ಟುಕೊಳ್ಳುವ ಮೊದಲು ಕೊಂಚ ಗಮನಿಸಿ ನೋಡಿದರೆ ಗಾಂಧಿಯ ಚಿತ್ರದ ಬದಲು ನಿಮ್ಮದೇ ಮುಖ ಕಾಣಿಸುತ್ತದೆ. ಧನ್ಯವಾದಗಳು.